ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ. ತೆಂಗಿನಕಾಯಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಹಾಲೆಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ತೆಗೆದಿಟ್ಕೊಂಡು ಇದು ಪುಡಿ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಅದು ಬೌಂಡ್ಯೂ ಮಾಡೋಣ ಅಂದ್ಬಿಟ್ಟು, ಚಾಕ್ಲೇಟು ಅದನ್ನ ಹೆಂಗೆ ಮಾಡೋದಂತ ನೋಡೋಣ. ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಲ್ಲಿ ಸ್ವಲ್ಪ ಹಾಕ್ಕೋತೀನಿ ಇದು ಪೌಡ್ರು, ಕೋಕೋನಟ್ ಪೌಡ್ರು. ನೀವು ಈ ಥರ ಆದರೂ ಮಾಡ್ಕೋಬೋದು, ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಅದಾದ್ರು ತಂದು ಮಾಡ್ಕೋಬೋದು. ಗೀಸ್ ತೊಗೊಂಡಿದ್ದೀನಿ, ಅದಕ್ಕೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ, ಅದು ಹಾಕ್ಕೋತೀನಿ. ಈಗ ಎರಡು ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು. ಎಷ್ಟು ಬೇಕೋ ಪೌಡ್ರ್ ಹಾಕ್ಕೊಂಡು ಆಮೇಲೆ ಮಿಲ್ಕ್ ಮೇಡ್ ಅದಕ್ಕೆ ಸರಿಯಾಗೋಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಚಾಕ್ಲೇಟ್ ಅದಕ್ಕೆ ಬರಬೇಕಷ್ಟೆ. ನೋಡಿ ಈ ಥರ ಕರೆಕ್ಟಾಗಿ ಬರಬೇಕು. ಈಗ ಚಾಕ್ಲೇಟ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಿದ್ದೀನಿ, ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡ್ಕೋತೀನಿ ನೋಡಿ. ಎಲ್ಲ ಈ ಥರ ಮಾಡಿಟ್ಕೊಂಡಿದ್ದೀನಿ, ಈ ಥರ ರೌಂಡು ಮಾಡಿಟ್ಕೊಂಡಿದ್ದೀನಿ. ಈಗ ಫ್ರೀಸರಲ್ಲಿ ಒಂದು ಸ್ವಲ್ಪ ಹೊತ್ತು ಇಡ್ತೀನಿ, ಒಂದು ಅರ್ಧ ಗಂಟೆ ಇಡ್ತೀನಿ. ಈ ಥರ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ಕೊಂಡಿದ್ವಿ ಇದು ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಇದೇ ಥರ ಮಾಡ್ಕೋಬೇಕಿಲ್ಲ ನೋಡಿ. ಎಲ್ಲ ಡಿಪ್ ಮಾಡಿ ಆಯಿತು, ಈ ಥರ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಇದು ಮಾಡಿದ್ದೀನಿ, ರೌಂಡ್ ಬಾಲ್ಸ ಮಾಡಿದೆ, ಅದು ಚೆನ್ನಾಗಿದೆ. ಎಲ್ಲ ಥರ ಡಿಪ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೀಜರಲ್ಲಿ ಇಡ್ತೀನಿ. ನೋಡಿ ಈ ಥರ ಈಗ ರೆಡಿ ಇದೆ ಬೌಂಟಿ ಚಾಕ್ಲೇಟ್ ಮಾಡಿದ್ದು. ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.